ಪೂಜೆ ಇತ್ತು, ತಿಂಗಳ ಪೂಜೆ ಅಂತ ಮಾಡ್ತೀವಿ ಪೂಜೆ ಮಾಡಿದ್ವಿ. ಈಗ ಮೊದಲನೇ ತಿಂಗಳು, ಇನ್ನು ಒಂದು ತಿಂಗಳು ಒಂದು ವರ್ಷ ಆಗುತ್ತೆ, 10 ವರ್ಷ ಆಗ್ತಾನೆ ಇರುತ್ತೆ ಅದು ಮುಂದಕ್ಕೆ. ಇದು ಇವತ್ತೇನಿದೆ, ಎಲ್ಲ ಕುಟುಂಬದವರೆಲ್ಲ ಬಂದು ಒಂದು ಅವನಿಗೊಂದು ಪ್ರೀತಿಯಿಂದ ನಾವೆಲ್ಲ ಒಟ್ಟಿಗೆ ಸೇರಿ ಒಂದು ಪೂಜೆ ಮಾಡಿಬಿಟ್ಟು ಮನೆಗೆ ಹೋಗ್ತೀವಿ. ಇನ್ನು ಮನೇಲಿ ಒಂದು ಚಿಕ್ಕ ಪೂಜೆ ಮಾಡ್ಕೊಂಡು ಹಂಗೆ ಇದು ಮಾಡ್ತೀವಿ ಅಷ್ಟೇ. ಇನ್ನೂ ಅವನ ನೆನಪಲ್ಲಿ ನಾವು ಅವನೇನು ಮಾಡ್ತಿದ್ದ ಅದನ್ನು ಮುಂದುವರ್ಸ್ಕೊಂಡು ಹೋಗ್ಬೇಕು ನಮ್ಮದು, ಅಷ್ಟೇ ಕೆಲಸ. ಅದು ಹೇಗೆ ಮುಂದುವರಿಸ್ಬೇಕು ಅವನೇ ದಾರಿ ತೋರಿಸ್ಬೇಕು. ಈಗಾಗಲೇ ವಿಶಾಲ್ ಅವರು ಕೂಡ ಏನು ಪುನೀತ್ ಅವರ ಸಾಮಾಜಿಕ ಕಳಕಳಿ ಏನಿತ್ತು ಅವರು ಕೂಡ ನಾವು ತಗೊಳ್ತೀವಿ, ನಾವು ಮಾಡ್ತೀವಿ. ಇದರ ಬಗ್ಗೆ ಕುಟುಂಬದಸ್ಥರು ಕೂಡ ಏನು ನಿರ್ಧಾರ ಮಾಡಿದ್ರು, ಮುಂದೆ ಯಾವ ರೀತಿ ನಡೆ ಕಾಯ್ದುಕೊಳ್ತಾರೆ? ನನ್ನ ತಮ್ಮ ಒಂದು ದಾರಿ ತೋರಿಸಿದ್ದಾನೆ, ನಾವೇನೇ ಮಾಡಿದ್ರು ಅದನ್ನು ಯಾರಿಗೂ ಗೊತ್ತಾಗದೇ ಇರೋ ಹಾಗೆ ಮಾಡಬೇಕು ಅಂತ. ಆ ಥರ ನಾನು ಮಾಡಿಸ್ಕೊಂಡು ಹೋಗ್ಬೇಕು, ನಮಗೆ ಹೇಳಿಕೆಗೆ ಮಾಡಬಾರ್ದು ಅಂತ ನಮ್ಮ ಮನಸ್ಸಲ್ಲಿ ಅಂದ್ಕೊಂಡಿದ್ವಿ. ಈಗಲೂ ನಮಗೆ ಏನೇನೋ ಅವ್ರು ಇವ್ರು ಬಂದು ಹೇಳ್ತೀವಿ, ಅದನ್ನು ಮಾಡಿ ಇದನ್ನು ಮಾಡಿ, ಯಾವುದನ್ನು ಹೇಳ್ತಾ ಇಲ್ಲ. ಕೆಲವು ವಿಷಯವನ್ನು ಅವ್ನ ಜೊತೆನೇ ಮಣ್ಣಾಗಬೇಕು ಅಂತ ಅಂದ್ಕೊಂಡಿದ್ದೆ, ಅದಾಗಿದೆ. ಸೊ ಇನ್ನು ಮುಂದೆ ನಾವು ಹೇಳ್ಕೊಂಬಿಟ್ರೆ ಅವಾಗ ಏನಾಗುತ್ತೆ, ಅವನಿಗೆ ನಾವೆಲ್ಲೋ ದ್ರೋಹ ಮಾಡ್ದಂಗೆ ಆಗುತ್ತೆ. ಅದಕ್ಕೆ ಕೆಲವು ವಿಷಯನ ನಾವು ಸುಮ್ಮನೆ ಇದ್ಬಿಡ್ಬೇಕು. ಏನು ಮಾಡಿ 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 ಅದು ಗೊತ್ತಾಗಬೇಕೇ ಹೊರತು ನಾವು ಈ ಥರ ಮಾಡ್ತಾಯಿದ್ದೀವಿ ಅಂತ ಹೇಳಬಾರ್ದು ಅಂತ ನಮ್ಮ ಕುಟುಂಬದ ಒಂದು ಭಾವನೆ. ಬಟ್ ಪ್ರತಿಯೊಬ್ಬರು ನಡ್ಸ್ಕೊಂಡು ಹೋಗ್ತೀವಿ, ಅಂದರೆ ಎಲ್ಲ ನಮ್ಮ ಜನ್ರೇಷನ್ಸ್ನವರೆಲ್ಲ ಅದನ್ನು ನಡ್ಸ್ಕೊಂಡು ಹೋಗ್ತೀವಿ. ಮುಂದಿನ ಪೀಳಿಗೆ ಎಲ್ಲ ಏನೋ ಮಾಡಿ ಅದರೊಂದು ಸುಖ ಸಿಗ್ತಾ ಇದೆ, ಅವ್ರಿಗೆ ಸಿಕ್ಕಿದೆ ಅದು. ಅದಕ್ಕೆ ಅವನಿಗೆ ಕೇಳ್ಕೊತೀನಿ, ನೀನೇ ಒಂದು ದಾರಿ ತೋರಿಸಿ ಮಾಡಿಸಪ್ಪ ಅಂತ ಹೇಳ್ತೇನೆ.